ಅಷ್ಟು ದೊಡ್ಡವರಾಗಿ ಅಷ್ಟು ಸಾರಿ ಮುಖ್ಯಮಂತ್ರಿಗಳಾಗಿ ಆರ್ ಎಸ್ ಎಸ್ನ ಈ ಮಟ್ಟಕ್ಕೆ ಅವರು ವಿಮರ್ಶೆಯನ್ನು ಮಾಡ್ತಾರೆ ಅಂತಂದರೆ ನನಗೆ ತಿಳಿದಷ್ಟು ಮಟ್ಟಿಗೆ ಅವ್ರಿಗೆ ಏನನ್ನ ಬುದ್ಧಿ ಚೇಂಜ್ ಆಗಿಬಿಟ್ಟಿದೇನೋ ಏನೋ ಗೊತ್ತಿಲ್ಲ, ಬುದ್ಧಿಮಾಂದ್ಯ ಆಗಿಬಿಟ್ಟು ಈ ಥರ ಮಾತಾಡ್ತಾ ಇದ್ದಾರೇನೋ ಗೊತ್ತಿಲ್ಲ. ಒಟ್ಟು ಆರ್ ಎಸ್ ಎಸ್ ಅಂತಂದರೆ ದೇಶಭಕ್ತಿ, ದೇಶಪ್ರೇಮ ಇದೆಲ್ಲ ಕಲಿಸೋ ಒಂದು ಆರ್ಗನೈಜೇಷನ್. ಅದು ದೇಶಕ್ಕಾಗಿ ಹೋರಾಟ ಮಾಡ್ತಾ ಇರೋದು. ದೇಶದಲ್ಲಿ ಏನನ್ನ ವಿಪತ್ಕರ ಪರಿಸ್ಥಿತಿಗಳು ಬಂದರೂ ಕೂಡ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಹೆಂಗೆ ಕೆಲಸ ಮಾಡ್ತಾರೋ ಅವರು ಕೂಡ ಆರ್ ಎಸ್ ಎಸ್ನವ್ರು ಕೂಡ ಅಲ್ಲಿ ಹೋಗಿ ಅಲ್ಲಿ ಕೆಲಸಗಳು ಮಾಡಿ ದೇಶದ ಒಂದು ಉನ್ನತಿಗಾಗಿ ಶ್ರಮಿಸ್ತಾ ಇರುವಂಥ ಒಂದು ಸಂಸ್ಥೆನ ಆ ಮಟ್ಟಕ್ಕೆ ಅವರು ವಿಮರ್ಶೆ ಮಾಡ್ತಾರೆ ಅಂತಂದರೆ ಅದು ಬಹಳ ಶೋಚನೀಯ. ಇನ್ನೊಂದು ಸಾರಿ ಆ ಥರ ಮಾತಾಡಿದ್ರೆ ನಾವೇ ಅವ್ರಿಗೆ ಚೀಮಾರಿ ಹಾಕ್ತೀವಿ ಅಂತೇಳಿ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಂ, ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಇವ್ರಿಗೆ ನೆನಪು ಬರುತ್ತೆ, ಚುನಾವಣೆ ಆದಮೇಲೆ ಅವ್ರಿಗೆ ನೆನಪು ಬರಲ್ಲ. ಈ ಥರ ಅಷ್ಟೊಂದು ಉನ್ನತ ಹುದ್ದೆಗೆ ಹೋದಂಥ ಮನುಷ್ಯ ಆರ್ ಎಸ್ ಎಸ್ನ ಈ ಮಟ್ಟಕ್ಕೆ ಕೀಳುಮಟ್ಟಕ್ಕೆ ಅವರು ಮಾಡ್ತಾ ಇರೋದು ಬಹಳ ಮನಸ್ಸಿಗೆ ನೋವು ತಂದಿದೆ. ಅದನ್ನು ನಾವೆಲ್ಲರೂ ಖಂಡನೆ ಮಾಡ್ತೀವಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಷ್ಟು ದೊಡ್ಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.